ನಮಸ್ಕಾರ ವೀಕ್ಷಕರೇ ಮೊದಲನೇದಾಗಿ ಕ್ಷಮೆ ಕೇಳ್ತಿದ್ದೀನಿ ಇಸ್ರೇಲ್ ಮತ್ತೆ ಅಮಾಸ್ ಯುದ್ಧ ನಡೆಯುತ್ತಿರೋದ್ರ ಬಗ್ಗೆ ಅಪ್ಡೇಟ್ ಸರಿಯಾಗಿ ಆನ್ ಟೈಮ್ ತಿಳಿಸ್ಕೊಡೋಕ್ಕಾಗಿಲ್ಲ ಆದ್ರೆ ಅದಕ್ಕೂ ಮೊದಲು ಒಂದು ಸಣ್ಣ ಯಾರೊಬ್ರು ಕಮೆಂಟ್ ಮಾಡಿದ್ರು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ನೈನ್ಟೀನ್ ಸೆವೆಂಟಿ ಟು ಅಂದ್ರೆ ಏನು ಮತ್ತೆ ಇವಾಗ ಜಗ್ಗೇಶ್ ಅವರು ಎಲ್ಲ ಜೈಲಿಗೆ ಹೋಗ್ತಾರ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ತಿಳಿಸ್ಕೊಡಿ ಅಂತ ಸಣ್ಣದಾಗಿ ಅದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಟ್ಟು ನಾನು ಮುಂದಿನ ವಿಡಿಯೋಗಳಲ್ಲಿ ಇಸ್ರೇಲ್ ಮತ್ತೆ ಅಮಾಸ್ ನಡುವೆ ಏನು ಯುದ್ಧ ನಡೀತಿದ್ಯೋ ಕಂಪ್ಲೀಟ್ ಮಾಹಿತಿಯನ್ನ ನೆಕ್ಸ್ಟ್ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಇದನ್ನ ಒಂದು ಸಣ್ಣದಾಗಿ ನೋಡೋಣ ವರ್ತೂರ್ ಸಂತೋಷ್ ಅಂತ ಒಂದು ಬಿಗ್ ಬಾಸ್ ಅಲ್ಲಿ ಕಂಟೆಸ್ಟೆಂಟ್ ಆಗಿರ್ತಾರೆ ಅವರನ್ನ ಪೊಲೀಸರು ಅರೆಸ್ಟ್ ಮಾಡ್ತಾರೆ ಕೆಲವು ಕಾರಣಗಳಿಂದ ಅಂದ್ರೆ ಅವರು ಹುಲಿ ಉಗುರನ್ನು ಧರಿಸಿದ್ರು ಅಂತ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಪ್ರಕಾರ ಅದು ತಪ್ಪು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಅಂದ್ರೆ ಏನು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಒಂದು ಕಾನೂನನ್ನು ತರ್ತಾರೆ ಅಂದ್ರೆ ಆ ಕಾನೂನಲ್ಲಿ ಟೋಟಲ್ ಆರು ಶೆಡ್ಯೂಲ್ಗಳಿದೆ ಗಳಿದೆ ಅದು ಮೇನ್ ಓವರ್ ಆಲ್ ಗುರಿ ಏನಂದ್ರೆ ಅದಕ್ಕೆ ಅಂದ್ರೆ ವನ್ಯಜೀವಿಗಳನ್ನ ಸಂರಕ್ಷಿಸಬೇಕು ಅಂತ ಸೊ ಅದರಲ್ಲಿ ಒಂದೇ ಶೆಡ್ಯೂಲ್ ಇಂದ ನಾಲ್ಕನೇ ಶೆಡ್ಯೂಲ್ವರೆಗೂ ಹೇಳುತ್ತೆ ಅಂದ್ರೆ ಕೆಲವೊಂದು ಪ್ರಾಣಿಗಳನ್ನ ಔಟ್ ಮಾಡಿದ್ದಾರೆ ಇವಾಗ ಎಕ್ಸಾಂಪಲ್ ಕೊಡೋದಾದ್ರೆ ಹುಲಿ ಕಪ್ಪು ಚಿರತೆ ಜಿಂಕೆ ಮತ್ತೆ ಅರಣ್ಯದಲ್ಲಿ ಇರುವಂತಹ ಸಹಜವಾಗಿ ಕೆಲವೊಂದು ಪ್ರಾಣಿಗಳನ್ನು ಲಿಸ್ಟ್ ಔಟ್ ಮಾಡಿ ಆ ಪ್ರಾಣಿಗಳನ್ನ ಬೇಟೆ ಅಥವಾ ಅದನ್ನ ಕಳ್ಳ ಸಾಗಾಣಿಕೆ ಮಾಡೋದಾಗಿರ್ಬೋದು ಅಥವಾ ಅದರ ಉತ್ಪನ್ನಗಳನ್ನು ಅದೇನಾದರೂ ಮಾಡಿದ್ರೆ ನಾನ್ ಅಬೈಲೇಬಲ್ ಕೇಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಆ ಕಾಯ್ದೆಯಲ್ಲಿ ಫಸ್ಟ್ ಶೆಡ್ಯೂಲ್ ನಾಲ್ಕನೇ ಶೆಡ್ಯೂಲ್ ಇದೆ ಅದಾದ ನಂತರ ಐದನೇ ಶೆಡ್ಯೂಲ್ ಅಂತ ನೋಡ್ಕೊಳ್ಳೋದಾದ್ರೆ ಕೆಲವೊಂದು ಪ್ರಾಣಿಗಳನ್ನ ಬೇಟೆ ಅಂದ್ರೆ ಇವಾಗ ಎಕ್ಸಾಂಪಲ್ ರೈತ ಏನಾದರೂ ಬೆಳೆ ಬೆಳೆದಾಗ ಅದಕ್ಕೆ ಯಾವುದು ಹಾನಿ ಮಾಡುತ್ತೋ ಇವಾಗ ಜಿಂಕೆ ಅಥವಾ ಆನೆ ಅಥವಾ ಹುಲಿ ಅಥವಾ ಚಿರತೆ ಬಂದು ಅದಕ್ಕೆ ಹಾನಿ ಮಾಡಿದ್ರೆ ಅವುಗಳನ್ನು ಬೇಟೆ ಆಡೋಂಗಿರಲ್ಲ ಆದ್ರೆ ಕೆಲವೊಂದನ್ನು ಬೇಟೆ ಆಡಬಹುದು ಅವು ಯಾವ್ಯಾವು ಅಂದ್ರೆ ಕಾಗೆ ಇಲಿ ಬಾವುಲಿ ಅಂದ್ರೆ ಈ ಕೆಲವೊಂದು ನಾಲ್ಕೈದು ಪ್ರಾಣಿಗಳನ್ನು ಬೇಟೆ ಆಡಬಹುದು ರೈತ ತನ್ನ ಇದನ್ನ ಪ್ರೊಟೆಸ್ಟ್ ಮಾಡ್ಕೊಳ್ಳೋದಿಕ್ಕೆ ಅಂದ್ರೆ ತನ್ನ ಬೆಳೆದಿರುವಂಥ ಬೆಳೆಯನ್ನು ಪ್ರೊಟೆಸ್ಟ್ ಮಾಡ್ಕೊಳ್ಳೋದಕ್ಕೆ ಅವುಗಳಿಗೆ ಬೇಟೆ ಆಡೋದಕ್ಕೆ ಅವುಗಳನ್ನ ಸಾಯಿಸೋದಕ್ಕೆ ಪರ್ಮಿಷನ್ ಇದೆ ಇದು ಶೆಡ್ಯೂಲ್ ಫೈವ್ ಅಲ್ಲಿ ಹೇಳುತ್ತೆ ಶೆಡ್ಯೂಲ್ ಸಿಕ್ಸಲ್ಲಿ ಅಲ್ಲಿ ಹೇಳುತ್ತೆ ಅಂದ್ರೆ ಕೆಲವೊಂದು ಸಸ್ಯಗಳನ್ನು ಅಂದ್ರೆ ಯಾವುದೇ ಕಾರಣಕ್ಕೂ ರೈತ ಬೆಳಿಬಾರ್ದು ಅಂದ್ರೆ ಜನಗಳು ಬೆಳಿಬಾರ್ದು ಮತ್ತೆ ಅದನ್ನ ಕೀಳಬಾರ್ದು ಮತ್ತೆ ಅದರ ಉತ್ಪನ್ನಗಳನ್ನು ಬಳಸಬಾರ್ದು ಅಂತೇಳ್ಬಿಟ್ಟು ಶೆಡ್ಯೂಲ್ ಸಿಕ್ಸ್ ಅನ್ನೋದು ಹೇಳುತ್ತೆ ಇಷ್ಟು ಕೂಡ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಇದುವರೆಗೂ ಸರಿಸುಮಾರು ಎರಡು ಸಾವಿರದ ಹದ್ಮೂರರವರೆಗೂ ಹಲವಾರು ತಿದ್ದುಪಡಿಗಳಾಗಿದೆ ಸೊ ಹಾಗಿದ್ರೆ ಈಗಿನ ವಿಷಯಕ್ಕೆ ಬರೋಣ ದರ್ಶನ್ ಅವರು ಜಗ್ಗೇಶ್ ಅವರು ಮತ್ತೆ ವರ್ತೂರ್ ಸಂತೋಷ್ ಅವರು ರಾಕ್ಲೈನ್ ವೆಂಕಟೇಶ್ ಅವರು ಮತ್ತೆ ಹಲವಾರು ಜನ ಈ ಹುಲಿ ಉಗ್ರನ್ನ ಹಾಕೊಂಡಿದ್ದಾರೆ ಅಂದ್ರೆ ಈ ಹುಲಿ ಉಗ್ರ ಹಾಕೊಳ್ಳೋದು ತಪ್ಪ ಕೆಲವೊಂದ್ ಹತ್ರ ಇದು ಪರ್ಮಿಷನ್ ಇದೆ ಅಂದ್ರೆ ಯಾವ ರೀತಿ ಅಂದ್ರೆ ಈ ಹಿಂದೆ ಕೂಡ ಒಂದು ಸರ್ಕಾರ ನೋಟಿಸ್ ಕೊಟ್ಟಿತ್ತು ಅಂದ್ರೆ ಯಾರ್ಯಾರ ಹತ್ರ ಹುಲಿ ಉಗುರು ಇದೆಯೋ ಅಥವಾ ವನ್ಯಜೀವಿ ಉತ್ಪನ್ನಗಳಿದ್ಯೋ ಅವರು ದಯವಿಟ್ಟು ಲೈಸೆನ್ಸ್ ಮಾಡಿಸ್ಕೊಳ್ಳಿ ಸೊ ನೀವು ಲೈಸೆನ್ಸ್ ಮಾಡಿಸ್ಕೊಂಡ್ರೆ ನೀವು ಯೂಸ್ ಮಾಡ್ಬೋದು ಅಂತ ಅಂದ್ರೆ ಕೆಲವೊಂದು ಈಗ ಕೊಡಗು ಮತ್ತೆ ಕೆಲವೊಂದು ರಾಜವಂಶಸ್ಥರು ಮತ್ತೆ ಕೆಲವೊಂದು ಗೌಡ್ರ ಮನೆಗಳಲ್ಲೆಲ್ಲ ಈ ಹುಲಿ ಉಗ್ರನ ಹಗ್ಗ ಎಲ್ಲ ಹಾಕ್ಕೊಳ್ತಿದ್ರು ಅಂದ್ರೆ ಅವರ ತಾತ ಮುತ್ತಾತ ಕಾಲದಿಂದ ಹಾಕ್ಕೊಳ್ತಿದ್ರು ಅದಕ್ಕೋಸ್ಕರ ಅವ್ರಿಗೆ ಗೌರ್ಮೆಂಟೇ ಲೈಸೆನ್ಸ್ ಕೊಟ್ಟಿದೆ ಅಂದ್ರೆ ಇವಾಗ ದರ್ಶನ್ ಅವರು ಆ ಹುಲಿ ಉಗ್ರನ್ನ ಹಾಕೊಂಡಿದ್ರಲ್ವಾ ಅದೇನಾದರೂ ಲೈಸೆನ್ಸ್ಡ್ ಅಂದ್ರೆ ಅವ್ರ ಫ್ರೆಂಡ್ಸ್ ಯಾರ್ದಾದ್ರೂ ಲೈಸೆನ್ಸ್ಡ್ ಉಗುರಾಗಿದ್ರೆ ದರ್ಶನ್ ಅವರಿಗೆ ಏನು ಸಮಸ್ಯೆ ಬರೋದಿಲ್ಲ ಅವ್ರ ಹತ್ರನೇ ಲೈಸೆನ್ಸ್ ಇತ್ತು ಅಂದ್ರೂ ಕೂಡ ಏನು ಸಮಸ್ಯೆ ಬರೋದಿಲ್ಲ ಇನ್ನೊಂದು ದರ್ಶನ್ ಅವರು ಅದನ್ನ ಡೂಪ್ಲಿಕೇಟ್ ಅಂತ ಪ್ರೂವ್ ಮಾಡಿದ್ರೆ ಅಂದ್ರೆ ಇವಾಗ ಅವ್ರು ಏನು ಲಾಕೆಟ್ ಹಾಕೊಂಡು ಅದು ಡೂಪ್ಲಿಕೇಟ್ ಆದರೂ ಕೂಡ ದರ್ಶನ್ ಅವ್ರಿಗೆ ಏನು ಸಮಸ್ಯೆ ಬರೋದಿಲ್ಲ ಆದರೆ ಇಲ್ಲಿ ಸಮಸ್ಯೆ ಎಲ್ಲಿ ಶುರು ಆಗುತ್ತೆ ಅಂದ್ರೆ ಜಗ್ಗೇಶ್ ಅವರಿಗೆ ಖಂಡಿತವಾಗಿಯೂ ಸಮಸ್ಯೆ ಶುರುವಾಗೋ ಸಾಧ್ಯತೆ ಎಲ್ಲ ಇದೆ ಜಗ್ಗೇಶ್ ಅವರು ತಪ್ಪಿಸ್ಕೊಳ್ಳೋದಕ್ಕೆ ಅಂದ್ರೆ ಎರಡು ರೀಸನ್ ಎರಡು ಚಾಯ್ಸ್ ಇದೆ ಒಂದು ಅದು ಲೈಸೆನ್ಸ್ಡ್ ಆಗಿರಬೇಕು ಲೈಸೆನ್ಸ್ಡ್ ಆಗಿದ್ರೆ ಜಗ್ಗೇಶ್ ಅವ್ರಿಗೂ ಕೂಡ ಸಮಸ್ಯೆ ಆಗೋದಿಲ್ಲ ಆದ್ರೆ ಅದೇನಾದ್ರು ಅನ್ಲೈಸೆನ್ಸ್ಡ್ ಆದ್ರೆ ಅವರೇ ಸ್ವತಃ ಹೇಳ್ಕೊಂಡಿದ್ದಾರೆ ಅಂದ್ರೆ ಇದು ಒರಿಜಿನಲ್ ಹುಲಿ ಉಗುರು ಅಂತ ಅದು ಖಂಡಿತ ಜಗೇಶ್ ಅವರಿಗೆ ಸಮಸ್ಯೆ ಆಗೋ ಚಾನ್ಸ್ ಇರುತ್ತೆ ಮತ್ತೆ ಇನ್ನ ರಾಕ್ ಲೈನ್ ವೆಂಕಟೇಶು ನಿಖಿಲ್ ಕುಮಾರ್ ಸ್ವಾಮಿ ಹಲವಾರು ಜನ ಹಾಕೊಂಡಿದಾರಲ್ವಾ ಅದೆಲ್ಲ ಡೂಪ್ಲಿಕೇಟ್ ಅಂತ ಪ್ರೂವ್ ಮಾಡಿದ್ರೆ ಅವ್ರು ಯಾವುದೇ ರೀತಿಯಾದ ಸಮಸ್ಯೆ ಇರೋದಿಲ್ಲ ಸೊ ಇವಾಗ ಇಲಾಖೆ ಕೂಡ ಅಧಿಕಾರಿಗಳು ಕೂಡ ಡೈರೆಕ್ಟ್ ಆಗಿ ಹೋಗಿ ಅವ್ರನ್ನ ವಶಕ್ಕೆ ಪಡ್ಕೊಳ್ಳೋದು ಅಥವಾ ಅರೆಸ್ಟ್ ಮಾಡೋದು ಮಾಡೋದಿಲ್ಲ ಫಸ್ಟ್ ಅವ್ರು ಏನು ಅದನ್ನ ಹಾಕೊಂಡಿದ್ರು ಅಂದ್ರೆ ಹುಲಿ ಉಗುರನ್ನ ಸ್ಯಾಂಪಲ್ ಅನ್ನ ತರಿಸ್ಕೊಂಡು ಅದು ಒರಿಜಿನಲ್ ಡೂಪ್ಲಿಕೇಟ್ ಅಂತ ಟೆಸ್ಟ್ ಮಾಡ್ತಾರೆ ಒನ್ಸ್ ಒರಿಜಿನಲ್ ಆದರೆ ನೋಟಿಸ್ ಕೊಡ್ಬೋದು ಅಥವಾ ಅರೆಸ್ಟ್ ಮಾಡ್ಬೋದು ನಮ್ಮ ಕರ್ನಾಟಕದಲ್ಲೇ ಆಗಿರ್ಬೋದು ನಮ್ಮ ಭಾರತದಲ್ಲೇ ಆಗಿರ್ಬೋದು ಏಕಾಏಕಿ ವಿ ಐ ಪಿಗಳನ್ನು ಅಂದರೆ ಸೆಲೆಬ್ರಿಟಿಗಳನ್ನು ಸಹಜವಾಗಿ ಯಾರೂ ಕೂಡ ಅರೆಸ್ಟ್ ಮಾಡೋದಿಲ್ಲ ವರ್ತೂರ್ ಸಂತೋಷ್ ಅವರನ್ನು ಯಾಕೆ ಅರೆಸ್ಟ್ ಮಾಡಿದ್ರು ಅಂತ ಗೊತ್ತಿಲ್ಲ ಅಂದರೆ ಅವರು ವಿ ಐ ಪಿ ಅಲ್ಲ ಹೇಳ್ಬಿಟ್ಟು ಅರೆಸ್ಟ್ ಮಾಡಿದ್ರ ಅಥವಾ ಸಾಮಾನ್ಯ ರೈತರ ಮಗ ಅಂತ ಹೇಳಿಬಿಟ್ಟು ಅರೆಸ್ಟ್ ಮಾಡಿದ್ರು ಗೊತ್ತಿಲ್ಲ ಆದರೆ ಅವ್ರನ್ನ ಯಾವ ರೀತಿ ಅರೆಸ್ಟ್ ಮಾಡಿದ್ರು ಈಗ ಯಾರ್ಯಾರ್ದು ಒರಿಜಿನಲ್ ಅಂತ ಪ್ರೂವ್ ಆಗುತ್ತಲ್ವಾ ಸೊ ದರ್ಶನ್ ಅವ್ರದ್ದು ಇನ್ ಕೇಸ್ ಆದರೆ ಅಂದರೆ ಲೈಸೆನ್ಸ್ ಇಲ್ಲ ಅಂದರೆ ಜಗ್ಗೇಶ್ ಅವ್ರದ್ದು ನಿಖಿಲ್ ಕುಮಾರಸ್ವಾಮಿ ಅವ್ರದ್ದು ಅವ್ರದ್ದು ಒರಿಜಿನಲ್ ಅಲ್ಲ ಅಂತ ಅಂತೇಳ್ಬಿಟ್ಟು ಅವರೇ ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿದ್ದಾರೆ ಮತ್ತೆ ಇನ್ನೊಂದು ಅವರು ಸ್ಯಾಂಪಲ್ ಅನ್ನು ಕೂಡ ಕೊಡ್ತೀನಿ ಅದು ನನ್ನ ಮದುವೆಗೆ ಉಡುಗೊರೆಯಾಗಿ ಬಂದಿದ್ದು ಅಂತೇಳ್ಬಿಟ್ಟು ನಿಖಿಲ್ ಕುಮಾರಸ್ವಾಮಿಯವರು ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿದ್ದಾರೆ ಮತ್ತೆ ವಿನಯ್ ಅವರು ಕೂಡ ಕ್ಲಾರಿಫಿಕೇಶನ್ ಅನ್ನು ಕೊಡಬೇಕಾಗಿದೆ ಸೊ ಒಟ್ಟಾರೆಯಾಗಿ ನೋಡಿದ್ರೆ ಇವರು ಎಲ್ಲರ ಹತ್ರ ಕೂಡ ಒಂದು ಲೈಸೆನ್ಸ್ ಇರಬೇಕು ಅಂದರೆ ಅದಕ್ಕೆ ಕೆಲವೊಂದು ಜಾಗಗಳಲ್ಲಿ ಮಾತ್ರ ಕೆಲವೊಂದು ಟೈಮ್ಗಳಲ್ಲಿ ಮಾತ್ರ ಅದಕ್ಕೆ ಲೈಸೆನ್ಸನ್ನು ಪ್ರೊವೈಡ್ ಮಾಡಿದ್ರು ಅಂದರೆ ಈ ಹಿಂದೆ ಎರಡು ಚಾನ್ಸನ್ನು ಕೊಟ್ಟಿದ್ರು ನಿಮ್ಮ ಹತ್ರ ಏನಾದರೂ ಇವಾಗ ಎಕ್ಸಾಂಪಲ್ ಜಿಂಕೆ ಕೊಂಬು ಅಥವಾ ಹುಲಿ ಉಗುರು ಈ ರೀತಿ ಏನಾದರೂ ಇದ್ರೆ ದಯವಿಟ್ಟು ಸಬ್ಮಿಟ್ ಮಾಡಿ ಅಥವಾ ನಿಮಗೆ ವಂಶ ಪಾರಂಪರಿಕವಾಗಿ ಬಂದಿದ್ರೆ ಸೊ ಅದಕ್ಕೆ ನೀವು ಲೈಸೆನ್ಸ್ ಅಂತ ಅಂತೇಳ್ಬಿಟ್ಟು ಸರ್ಕಾರನೇ ಅದಕ್ಕೆ ಪರ್ಮಿಷನ್ ಕೊಟ್ಟಿತ್ತು ಆದರೆ ಅವಾಗ ಯಾರ್ಯಾರು ಲೈಸೆನ್ಸ್ ಮಾಡಿಸ್ಕೊಂಡಿಲ್ಲೋ ಸೊ ಇವಾಗ ಅವ್ರದ್ದು ತಪ್ಪೇ ಆಗುತ್ತೆ ಅಂದರೆ ಇವಾಗ ಯಾರ ಹತ್ರ ಆದರೂ ಬೇರೆಯವ್ರ ಹತ್ರ ಇದ್ದರೂ ಕೂಡ ಅದನ್ನು ಈಗ ಏನಾದರೂ ಸರ್ಕಾರಕ್ಕೆ ನಾವು ಸಬ್ಮಿಟ್ ಮಾಡೋಕ್ಕೋದ್ರೆ ಅದು ತಪ್ಪಾಗುತ್ತೆ ಒಂದು ತಿಳಿದೆ ಅಂದರೆ ಅವಾಗ ಯಾವ ಹಿಂದೆ ಎರಡು ಟೈಮ್ ಪರ್ಮಿಷನ್ ಕೊಟ್ಟಿದ್ರಲ್ವಾ ಆ ಟೈಮಲ್ಲಿ ಗೊತ್ತಾಗದೆ ನಮ್ಗೆ ಗೊತ್ತಿಲ್ಲ ಿಲ್ಲ ಇಷ್ಟು ದಿನ ಸೊ ಇವಾಗ ನಾವು ಸರೆಂಡರ್ ಮಾಡ್ತಿದೀವಿ ಅಂದ್ರೆ ಅದಕ್ಕೆ ಹಾಕಬಹುದು ಅಥವಾ ಸರ್ಕಾರಿ ಅಧಿಕಾರಿ ಯಾವ ರೀತಿ ರಿಯಾಕ್ಟ್ ಆಗ್ತಾರೆ ಮೇಲೆ ಡಿಪೆಂಡ್ ಇವಾಗ ಅಧಿಕಾರಿ ಇಲ್ಲ ನೀವು ತಪ್ಪ ಮಾಡಿದ್ರೆ ಅವರು ತಪ್ಪನ್ನು ಅರ್ಥ ಅಂತ ಮತ್ತೆ ರಿಟರ್ನ್ ಇಸ್ಕೊಂಡು ಫೈನ್ ಹಾಕಿ ಕೂಡ ಕೂಡ ಇದ್ರ ಬಗ್ಗೆ ಇರುವಂತ ಮಾಹಿತಿ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ಏನಕ್ಕೆ ಇದರ ಮುಖ್ಯ ಉದ್ದೇಶ ಏನಂದ್ರೆ ವನ್ಯಜೀವಿಗಳನ್ನ ನಾಶ ಮಾಡಬಾರ್ದು ಇವಾಗ ಎಕ್ಸಾಂಪಲ್ ನಾವು ಎಲ್ಲ ವನ್ಯಜೀವಿಗಳನ್ನ ಬೇಟೆ ಏನಾದ್ರೂ ಆಡಿದ್ರೆ ಏನಾಗುತ್ತೆ ಅಂದ್ರೆ ವನ್ಯಜೀವಿಗಳನ್ನೋದೇ ಇರೋದಿಲ್ಲ ಅಂದ್ರೆ ಎಲ್ಲರೂ ಹುಲಿಯನ್ನ ಬೇಟೆ ಜಿಂಕೆಯನ್ನ ಬೇಟೆಯಡ್ತಾರೆ ಆನೆಯನ್ನ ಬೇಟಾಡ್ತಾರೆ ಆನೆಯ ದಂತವನ್ನ ಮಾರ್ತಾರೆ ಹುಲಿ ಉಗ್ರಗಳನ್ನ ಮಾರ್ತಾರೆ ಹುಲಿ ಚರ್ಮವನ್ನ ಮಾಡುತ್ತಾರೆ ಸೊ ಇದನ್ನೆಲ್ಲ ತಡೆಯೋದಕ್ಕೆ ಈ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಅನ್ನೋದು ತಂದಿದೆ ಇದನ್ನ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಜಾರಿಗೊಳಿಸಿದ್ರು ಈಗ ಸದ್ಯಕ್ಕೆ ಇಷ್ಟು ಕಂಪ್ಲೀಟ್ ಇರುವಂತ ನ್ಯೂಸ್ ಸೊ ನಿಮ್ಮ ಪ್ರಕಾರ ಸೆಲೆಬ್ರಿಟಿಗಳದು ಒರಿಜಿನಲ್ ಅಂತ ಪ್ರೂವ್ ಆದ್ರೆ ಅಂದ್ರೆ ಇವಾಗ ಏನು ಕೆಲವೊಂದು ಸೆಲೆಬ್ರಿಟಿಗಳದ್ದು ನಾನು ಒಬ್ಬರದು ಅಂತ ಹೆಸರು ಹೇಳೋದಕ್ಕೆ ಹೋಗೋದಿಲ್ಲ ಕಂಪ್ಲೀಟ್ ಎಲ್ಲೆಲ್ಲ ಯಾರ್ಯಾರು ರಾಜಕಾರಣಿ ಮಕ್ಕಳಾಗಿರ್ಬೋದು ಅಥವಾ ಸಿನಿಮಾ ಆಕ್ಟರ್ಸ್ ಆಗಿರ್ಬೋದು ಅವ್ರದ್ದು ಒರಿಜಿನಲ್ ಅಂತ ಪ್ರೂವ್ ಆದ್ರೆ ನಿಮ್ಮ ಪ್ರಕಾರ ಕೂಡ ಅರೆಸ್ಟ್ ಮಾಡ್ಬೇಕಾ ಬೇಡವಾ ಅನ್ನೋದನ್ನ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಮತ್ತೆ ಈ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಬಗ್ಗೆ ಮತ್ತೊಂದು ವಿಡಿಯೋ ಮಾಡಬೇಕು ಪಾರ್ಟ್ ಟೂ ಅಲ್ಲಿ ಆರು ಶೆಡ್ಯೂಲ್ಸ್ ಏನ್ ಹೇಳುತ್ತೆ ಮತ್ತೆ ಇದುವರೆಗೂ ಏನೇನು ತಿದ್ದುಪಡಿ ಆಗಿದೆ ಅದ್ರ ಬಗ್ಗೆ ಕೂಡ ಮಾಹಿತಿ ಬೇಕಾ ಅದ್ರ ಬಗ್ಗೆ ಕೂಡ ನಾನು ಪಾರ್ಟ್ ಟು ವೀಡಿಯೋ ಬೇಕಾ ತಪ್ಪದೆ ನಮ್ಮ ಕಮೆಂಟ್ ನಲ್ಲಿ ಕಮೆಂಟ್ ಮಾಡಿ ಮತ್ತೆ ಅಮಾಸ್ ಇಸ್ರೇಲ್ ಏನು ದುಡ್ಡಾಗ್ತಿದೆಯೋ ಅದನ್ನ ಮುಂದಿನ ವೀಡಿಯೋಗಳಿಂದ ಕಂಪ್ಲೀಟ್ ಅಪ್ಡೇಟ್ ಅನ್ನು ಕೊಡ್ತಾ ಹೋಗ್ತೀನಿ ಸೊ ಇಷ್ಟು ಕೂಡ ಈಗಿರುವಂತಹ ಮಾಹಿತಿ ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇದ್ರು ಕೂಡ ತಪ್ಪದೆ ನಮ್ಮ ಕಮೆಂಟ್ ನಲ್ಲಿ ಕಮೆಂಟ್ ಮಾಡಿ ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು